ഹായ് എവരിവൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ സി ഇ ടി വിദ്യാർത്ഥികളിഗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಎ ಕಡೆಯಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ರಿವೈಸ್ಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ಕೆ ಎ ಅವರು ನೋಟಿಫೈ ಮಾಡಿಲ್ಲ, ಬಟ್ ಈ ಹಿಂದಿನ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 29ರಂದು ನಿಮಗೆ ಸಿ ಇ ಟಿ 2022 ಕೋರ್ಟ್ ಆದೇಶದ ಪ್ರಕಾರ ರಿವೈಸ್ಡ್ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಯಾವುದೇ ರೀತಿ ನೋಟಿಫಿಕೇಷನ್ ಹೊರಡಿಸಿಲ್ಲ. ಕೆ ಎ ಅವರು ಒಂದು ಸಲ ನೋಟಿಫೈನ ಮಾಡ್ತಾರೆ, ರಿಸಲ್ಟ್ ಬರೋಕ್ಕಿಂತ ಮುಂಚೆ ಒಂದಿನ ನೋಟಿಫೈ ಮಾಡಿ ನೋಟಿಫಿಕೇಷನ್ ಹೊರಡಿಸ್ತಾರೆ, ಅಲ್ಲಿ ನಿಮಗೆ ಒಂದು ಮಾಹಿತಿ ಬರುತ್ತೆ. ಇನ್ನೂ ಕೂಡ ನಿಮಗೆ ಸೀಟ್ ಮೆಟ್ರಿಕ್ಸನ್ನು ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನೂ ಒಂದು ಫೈನಲ್ ಸೀಟ್ ಮೆಟ್ರಿಕ್ಸ್ ಕೂಡ ಬರಬೇಕಾಗುತ್ತೆ, ಫೈನಲ್ ಸೀಟ್ ಮೆಟ್ರಿಕ್ಸ್ ಕೂಡ ಆದಷ್ಟು ಬೇಗ ಬರುತ್ತೆ ನಿಮಗೆ. ಬಹುಶಃ ರಿಸಲ್ಟ್ ರಿವೈಸ್ ರಿಸಲ್ಟ್ ಬಂದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ ಒಂದು ಸೀಕ್ರೆಟ್ ಕೀ ಬರಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಿಮ್ಮದು ರ್ಯಾಂಕಿಂಗ್ ಆಧಾರದ ಮೇಲೆ ಹೋಗೋ ಕಾರಣ ರ್ಯಾಂಕಿಂಗ್ದು ಚೇಂಜಸ್ ಆಗುತ್ತೆ. ಆ ಕಾರಣಕ್ಕಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಹೊಸ ರ್ಯಾಂಕ್ ಅಪ್ಡೇಟ್ ಆಗಿ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರ್ಬೋದು. ಅಲ್ಲಿ ಸೀಕ್ರೆಟ್ ಕೀ ಇರುತ್ತೆ, ಆ ಸೀಕ್ರೆಟ್ ಕೀ ಮೂಲಕ ಆಪ್ಷನ್ ಎಂಟ್ರಿಗೆ ನೀವು ಹೋಗ್ಬೋದು. ನಂತರ ನಿಮಗೆ ಆಪ್ಷನ್ ಎಂಟ್ರಿ ಫಸ್ಟ್ ವೀಕ್ ಇರುತ್ತೆ, ನೆಕ್ಸ್ಟ್ ಅಕ್ಟೋಬರ್ ಫಸ್ಟ್ ವೀಕಲ್ಲಿ 3ನೇ ತಾರೀಕು ಅಂತ ಹೇಳಿದ್ದಾರೆ. ಬಟ್ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಇರುವ ಸಾಧ್ಯತೆ ಇದೆ. ರಿಸಲ್ಟ್ ಬಗ್ಗೆ, ಅದೇ ರೀತಿ ರಿವೈಸ್ಡ್ ರಿಸಲ್ಟ್ ಬಗ್ಗೆ ಯಾವುದೇ ರೀತಿ ಹೊಸದಾಗಿ ಏನು ಅಪ್ಡೇಟ್ ಬಂದಿಲ್ಲ. ಬಟ್ ಕೆ ಅವರು ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ನೋಟಿಫೈನ ಮಾಡಿಲ್ಲ, ಆದಷ್ಟು ಬೇಗ ನೋಟಿಫೈನ ಮಾಡ್ತಾರೆ ವಿದ್ಯಾರ್ಥಿಗಳೇ. ನಂತರ ನೀವು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸು, ಅದೇ ರೀತಿ ಎಲ್ಲ ನೋಡಿಕೊಂಡು ನೀವು ನಿಮ್ಮ ಕಾಲೇಜಸ್ನ ಒಂದು ಲಿಸ್ಟನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಟೈಪ್ಸ್ ಆಫ್ ಕಾಲೇಜಸ್, ಯಾವುದು ಕೋರ್ಸಸ್ ಅಂತ, ಅದೇ ರೀತಿ ಫೀಸ್ನ ಕೂಡ ಅರೇಂಜ್ ಮಾಡ್ಕೊಳ್ಳಿ. ಸಾಕಷ್ಟು ಕಾಲಾವಕಾಶ ಇರುವುದಿಲ್ಲ, ಈ ಬಾರಿ ಡಿಲೇ ಆಗಿರೋ ಕಾರಣ ಬೇಗ ಬೇಗ ಎಲ್ಲ ಮುಗಿದೋಗ್ತದೆ. ಅದಕ್ಕೋಸ್ಕರ ನಮ್ಮ ಫೀಸಸ್ನೆಲ್ಲ ಕೂಡ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಹೇಳ್ಬಿಡಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.